ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಮ್ಮ ದೇಶದಲ್ಲಿ ಲೆಫ್ಟ್ ಸೈಡ್ ಡ್ರೈವಿಂಗ್ ಇದ್ದರೆ ಅಮೆರಿಕದಂತಹ ದೇಶಗಳಲ್ಲಿ ಏಕೆ ರೈಟ್ ಸೈಡ್ ಡ್ರೈವಿಂಗ್ ಇದೆ? ನಮ್ಮ ವಯಸ್ಸಿಗೆ ಅನುಗುಣವಾಗಿ ನಾವು ಎಷ್ಟು ಸಮಯ ನಿದ್ರಿಸಬೇಕು? ನೀರಿಲ್ಲದೆಯೂ ಬದುಕುವಂತಹ ಮೀನಿನ ಬಗ್ಗೆ ಕೇಳಿದ್ದೀರಾ? ಹಾಗೆಯೇ ಪಾನಿಪುರಿಯನ್ನು ಯಾರು ಕಂಡುಹಿಡಿದರು ಮತ್ತು ಹೇಗೆ ಪಾನಿಪುರಿ ಇಲ್ಲಿಯವರೆಗೂ ಬಂದಿತು? ಪಾನಿಪುರಿಯ ಹಿಂದಿರುವ ಕಥೆಯಾದರೂ ಏನು? ಈ ದಿನದ ಈ ವಿಡಿಯೋದಲ್ಲಿ ಇಂತಹ ಕುತೂಹಲಕಾರಿಯಾಗಿರುವಂತಹ ನಾಲ್ಕು ವಿಷಯಗಳ ಬಗ್ಗೆ ತಿಳಿಯೋಣ. ಅದಕ್ಕಿಂತ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡುತ್ತಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಒಂದು, ಸ್ನೇಹಿತರೆ, ನಾವು ಗಮನಿಸುವುದಾದರೆ ನಾಲ್ಕು ಚಕ್ರಗಳು ಮತ್ತು ಅದಕ್ಕಿಂತ ಹೆಚ್ಚಿರುವ ಯಾವುದೇ ವಾಹನವನ್ನು ನಮ್ಮ ಭಾರತದಲ್ಲಿ ನೋಡಿದಾಗ ಆ ವಾಹನದಲ್ಲಿ ಡ್ರೈವಿಂಗ್ ಸೀಟ್ ಎನ್ನುವುದು ರೈಟ್ ಸೈಡಲ್ಲೇ ಇರುತ್ತದೆ. ಹಾಗೆಯೇ ನಾವು ಹೋಗುವ ದಾರಿ ಲೆಫ್ಟ್ ಸೈಡಲ್ಲಿ ಇರುತ್ತದೆ. ಉದಾಹರಣೆಗೆ ನೀವೇ ಗಮನಿಸಿ, ನಿಮ್ಮ ಮನೆಯಿಂದ ನೀವು ಹೊರಗೆ ಹೋದಾಗ ನೀವು ನಿಮ್ಮ ದಾರಿಯಲ್ಲಿ, ಅಂದರೆ ಅದು ಎಂತಹದ್ದೇ ರಹದಾರಿಯಾಗಿದ್ದರೂ ಕೂಡ ನೀವು ಲೆಫ್ಟ್ ಸೈಡಲ್ಲೇ ಹೋಗಬೇಕಾಗುತ್ತದೆ, ಮತ್ತೆ ವಾಪಸ್ ಬಂದಾಗಲೂ ಕೂಡ ಲೆಫ್ಟ್ ಸೈಡಲ್ಲೇ ಬರುತ್ತೀರಾ. ಅದೇ ಅಮೆರಿಕ ವಿಷಯಕ್ಕೆ ಬಂದರೆ ಇವರು ನಮಗೆ ವಿರುದ್ಧವಾಗಿ, ಅಂದರೆ ರೈಟ್ ಸೈಡಲ್ಲಿ ಡ್ರೈವ್ ಮಾಡುತ್ತಾರೆ. ಅದೇ ರೀತಿ ವಾಹನದಲ್ಲಿ ಡ್ರೈವಿಂಗ್ ಸೀಟ್ ಎನ್ನುವುದು ಲೆಫ್ಟ್ ಸೈಡಲ್ಲೇ ಇರುತ್ತದೆ. ಅಸಲಿಗೆ ಯಾಕೆ ಈ ಡ್ರೈವಿಂಗ್ ಮತ್ತು ರಸ್ತೆಗಳ ವಿಧಾನವು ಒಂದೊಂದು ದೇಶದಲ್ಲಿ ಒಂದೊಂದು ರೀತಿ ಇದೆ ಎಂಬುದನ್ನು ಈಗ ತಿಳಿಯೋಣ. ಮೊದಲಿಗೆ ನಮ್ಮ ವಿಷಯಕ್ಕೆ ಬರುವುದಾದರೆ, ನಮ್ಮ ದಾರಿಯಲ್ಲಿ ಎಡಗಡೆ ನಾವು ಹೋದರೆ ಡ್ರೈವಿಂಗ್ ಸೀಟ್ ರೈಟಲ್ಲೇ ಇರುತ್ತದೆ. ಏಕೆಂದರೆ ಪ್ಯಾಸೆಂಜರ್ಸ್ ಇಳಿದು ಹೋಗುವ ಫುಟ್ಪಾತ್ ನಮಗೆ ಎಡಗಡೆಯೇ ಇರುತ್ತದೆ. ಆದ್ದರಿಂದಲೇ ಪ್ಯಾಸೆಂಜರ್ಸ್ ಡೋರ್ ಕೂಡ ಲೆಫ್ಟ್ ಸೈಡಲ್ಲೇ ಇರುತ್ತದೆ. ಈ ಕಾರಣದಿಂದಲೇ ಡ್ರೈವಿಂಗ್ ಸೀಟ್ ರೈಟಲ್ಲಿ ಇರುತ್ತದೆ. ಇನ್ನು ಅಮೆರಿಕ ವಿಷಯಕ್ಕೆ ಬಂದರೆ ಇದೆಲ್ಲ ವಿರುದ್ಧವಾಗಿರುತ್ತದೆ. ಏಕೆ ಈ ಡ್ರೈವಿಂಗ್ ಪದ್ಧತಿ ವಿಭಿನ್ನವಾಗಿದೆ ಎಂದರೆ, 1889-99 ನಡುವೆ ನಡೆದಂತಹ ಫ್ರೆಂಚ್ ಯುದ್ಧಗಳವರೆಗೂ ಪ್ರಪಂಚದಲ್ಲಿರುವ ಬಹಳಷ್ಟು ದೇಶಗಳಲ್ಲಿ ಲೆಫ್ಟ್ ಸೈಡಲ್ಲೇ ಕುದುರೆ ಗಾಡಿಗಳು ಮತ್ತು ಇತರೆ ಗಾಡಿಗಳನ್ನು ಚಲಾಯಿಸುತ್ತಿದ್ದರು. ಬ್ರಿಟಿಷರು ಕೂಡ ಅವರ ಕುದುರೆಗಳನ್ನು ಎಡಗಡೆಯೇ ಸವಾರಿ ಮಾಡುತ್ತಿದ್ದರು. ಏಕೆಂದರೆ ಆ ಸಂದರ್ಭದಲ್ಲಿ ಬಂದೂಕುಗಳು ಬಹಳ ಕಡಿಮೆ ಇದ್ದವು. ಇವರು ಖಡ್ಗ ಮತ್ತು ಕತ್ತಿಗಳನ್ನು ಉಪಯೋಗಿಸುತ್ತಿದ್ದರು. ಈ ಖಡ್ಗವು ಅವರ ಸೊಂಟದ ಎಡಭಾಗದಲ್ಲಿರುತ್ತಿತ್ತು. ಆದ್ದರಿಂದಲೇ ಬೇರೆ ಯಾರಾದರೂ ಇವರ ಖಡ್ಗವನ್ನು ಕದಿಯುವ ಪ್ರಯತ್ನ ಮಾಡುತ್ತಾರೆ ಎಂಬ ಅನುಮಾನದಿಂದ ಅವರು ಎಡಗಡೆ ಸವಾರಿ ಮಾಡುತ್ತಾ ಬಲಗಡೆಯಿಂದ ಬರುವ ಅವರ ಪ್ರಜೆಗಳಿಗೆ ಶುಭಾಶಯಗಳನ್ನು ಹೇಳುತ್ತಾ ಮುಂದೆ ಸಾಗುತ್ತಿದ್ದರು. ಹಾಗೆಯೇ ಬ್ರಿಟಿಷರು ಒಂದೊಂದೇ ದೇಶವನ್ನು ಆಕ್ರಮಿಸಿಕೊಂಡ ನಂತರ ಇವರ ನಿಯಮಗಳನ್ನು ಅವರು ಆಳುತ್ತಿರುವಂತಹ ಪ್ರತಿ ದೇಶವೂ ಪಾಲಿಸಬೇಕಾಗಿ ಬಂದಿತ್ತು. ಇದೇ ಸಮಯದಲ್ಲಿ ಬ್ರಿಟಿಷರ ಆಳ್ವಿಕೆಯಿಂದ ಅಮೆರಿಕ ಬಹಳ ಬೇಗ ಹೊರಗೆ ಬಂದು ತನ್ನ ಸ್ವಾತಂತ್ರ್ಯವನ್ನು ಪಡೆದುಕೊಂಡಿತ್ತು. ಅಂದಿನಿಂದ ಬ್ರಿಟಿಷರ ವಿಧಾನಗಳಿಗೆ ವಿರುದ್ಧವಾಗಿ ತಮ್ಮದೇ ಆದ ವಿಧಾನಗಳನ್ನು ರೂಢಿಸಿಕೊಂಡಿತ್ತು. ಬ್ರಿಟಿಷರ ಯಾವುದೇ ರೂಲ್ಸ್ ಅನ್ನು ಕೂಡ ಅಮೆರಿಕ ಮುಂದುವರಿಸಲಿಲ್ಲ. ಈ ಪ್ರಕ್ರಿಯೆಯ ಭಾಗವಾಗಿಯೇ ಈ ಡ್ರೈವಿಂಗ್ ನಿಯಮವು ಕೂಡ ವಿರುದ್ಧವಾಗಿಯೇ ಇದೆ. ನಮ್ಮ ದೇಶಕ್ಕೆ ಬರುವುದಾದರೆ ಬ್ರಿಟಿಷರು ಶುರು ಮಾಡಿದ ಈ ನಿಯಮವನ್ನು ನಾವು ಇಂದಿಗೂ ಪಾಲಿಸುತ್ತಿದ್ದೇವೆ. ನಮ್ಮ ದೇಶದಲ್ಲಿ ಮಾತ್ರವಲ್ಲದೆ ಬ್ರಿಟಿಷರು ಆಳಿದಂತಹ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ನಂತಹ ದೇಶಗಳಲ್ಲೂ ಕೂಡ ಇದೇ ಡ್ರೈವಿಂಗ್ ಪದ್ಧತಿಯು ಮುಂದುವರಿಯುತ್ತಾ ಬಂದಿದೆ. ಇನ್ನು ಪ್ರಪಂಚದಾದ್ಯಂತ ನೋಡಿದರೆ 196 ದೇಶಗಳಲ್ಲಿ 78 ದೇಶಗಳು, ಅಂದರೆ ಸುಮಾರು 35% ವರ್ಲ್ಡ್ ಪಾಪ್ಯುಲೇಷನ್ ನಮ್ಮ ಭಾರತದ ಹಾಗೆಯೇ ಲೆಫ್ಟ್ ಸೈಡ್ ಡ್ರೈವಿಂಗ್ ಅನ್ನೇ ಅಭ್ಯಾಸ ಮಾಡಿಕೊಂಡಿದೆ. ಉಳಿದ ದೇಶಗಳು ಕೂಡ ಲೆಫ್ಟ್ ಸೈಡ್ ಡ್ರೈವಿಂಗ್ ಅನ್ನೇ ಫಾಲೋ ಮಾಡುತ್ತಿದ್ದಾರೆ. ಹೀಗೆ ಲೆಫ್ಟ್ ಸೈಡ್ ಡ್ರೈವಿಂಗ್ ಮಾಡುತ್ತಿರುವ ಅತಿ ದೊಡ್ಡ ದೇಶ ನಮ್ಮ ಭಾರತ ದೇಶ. 2, ಪ್ರತಿ ಜೀವಿಗೂ ಕೂಡ ನಿದ್ದೆ ಎನ್ನುವುದು ಬಹಳ ಮುಖ್ಯ. ನಮ್ಮ ಮನುಷ್ಯರ ವಿಷಯಕ್ಕೆ ಬರುವುದಾದರೆ, ನಮ್ಮ ನಿದ್ದೆ ಎನ್ನುವುದು ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿಯೂ ಆರೋಗ್ಯವಾಗಿರುವುದಕ್ಕೆ ಸಹಾಯ ಮಾಡುತ್ತದೆ. ಆದರೆ ಅತಿಯಾಗಿ ನಿದ್ದೆ ಮಾಡುವುದು ಕೂಡ ಆರೋಗ್ಯಕ್ಕೆ ಹಾನಿಕಾರಕವೇ. ವೈದ್ಯರು ಮತ್ತು ವಿಜ್ಞಾನಿಗಳ ಪ್ರಕಾರ ಪ್ರತಿ ಮನುಷ್ಯನಿಗೂ ಕನಿಷ್ಠ 6-8 ಗಂಟೆಗಳ ನಿದ್ದೆ ಬಹಳ ಅವಶ್ಯಕವೆಂದು ಹೇಳುತ್ತಾರೆ. ಇದಕ್ಕಿಂತಲೂ ಕಡಿಮೆಯಾದರೆ ಅಂತಹ ವ್ಯಕ್ತಿಗೆ ಭವಿಷ್ಯತ್ತಿನಲ್ಲಿ ಹೈ ಬಿಪಿ, ಹಾರ್ಟ್ ಅಟ್ಯಾಕ್, ಹಾರ್ಟ್ ಫೇಲ್ಯೂರ್, ಸ್ಟ್ರೋಕ್ಸ್ ಮತ್ತು ಡಯಾಬಿಟಿಸ್ಗಳಂತಹ ಕಾಯಿಲೆಗಳು ಬರುವ ಅವಕಾಶಗಳು ಹೆಚ್ಚಿರುತ್ತವೆ. ಸ್ನೇಹಿತರೆ, ಅಷ್ಟೇ ಅಲ್ಲ, ಒಂದೇ ಒಂದು ದಿನ ನಾವು ನಿದ್ದೆ ಮಾಡದಿದ್ದರೆ ನಮ್ಮ ಮೈಂಡ್ ಮಂಕಾಗಿರುವುದು, ಆಲಸಿ, ನಮ್ಮ ಆಲೋಚನೆಗಳಲ್ಲಿ ಕ್ರಿಯೇಟಿವಿಟಿ ಇಲ್ಲದಿರುವುದು ಮತ್ತು ನಾವು ಹೆಚ್ಚು ಆಕ್ಟಿವ್ ಆಗಿಲ್ಲದಿರುವುದು, ಇವೆಲ್ಲವೂ ಸಹ ನಮಗೆ ತಿಳಿದಿರುವುದೇ. ಆದರೆ 6-8 ಗಂಟೆಗಳ ನಿದ್ದೆ ಎನ್ನುವುದು ಎಲ್ಲಾ ವಯಸ್ಸಿನವರಿಗೂ ಅನ್ವಯಿಸುವುದಿಲ್ಲ. ಆಯಾ ವಯಸ್ಸಿನವರಿಗೆ ಅವರವರ ದೇಹದ ಆಕಾರದ ಮೇಲೆ ಬದಲಾಗುತ್ತಾ ಬರುತ್ತದೆ. ಹಾಗಾದರೆ ಯಾರ್ಯಾರಿಗೆ ಎಷ್ಟೆಷ್ಟು ಸಮಯ ನಿದ್ದೆ ಅವಶ್ಯಕ ಎಂಬುದನ್ನು ತಿಳಿಯೋಣ ಬನ್ನಿ. 4 ತಿಂಗಳ ಹಸುಗೂಸಿನಿಂದ 12 ತಿಂಗಳವರೆಗಿನ ಮಕ್ಕಳು
ದಿನದಲ್ಲಿ 12-16 ಗಂಟೆಗಳು ತಪ್ಪದೆ ನಿದ್ದೆ ಮಾಡಬೇಕು. 1-2 ವರ್ಷದೊಳಗಿನ ಮಕ್ಕಳಿಗೆ ದಿನಕ್ಕೆ 11-14 ಗಂಟೆಗಳ ನಿದ್ದೆ ಅವಶ್ಯಕ. 3-5 ವರ್ಷದೊಳಗಿನ ಮಕ್ಕಳಿಗೆ ದಿನಕ್ಕೆ 10-13 ಗಂಟೆಗಳ ನಿದ್ದೆ ಅವಶ್ಯಕ. 6-12 ವರ್ಷದೊಳಗಿನ ಮಕ್ಕಳಿಗೆ ದಿನಕ್ಕೆ 9-12 ಗಂಟೆಗಳ ನಿದ್ದೆ ಅವಶ್ಯಕ. ಮತ್ತು 13-18 ವರ್ಷದೊಳಗಿನ ಮಕ್ಕಳಿಗೆ ದಿನವೊಂದಕ್ಕೆ 8-10 ಗಂಟೆಗಳ ನಿದ್ದೆ ಅವಶ್ಯಕ. ಹಾಗೆಯೇ 18 ವರ್ಷ ದಾಟಿದ ಪ್ರತಿಯೊಬ್ಬರಿಗೂ ದಿನವೊಂದಕ್ಕೆ 7-8 ಗಂಟೆಗಳ ನಿದ್ದೆ ರಾತ್ರಿ ಸಮಯದಲ್ಲಿ ಬಹಳ ಅವಶ್ಯಕ. ಒಂದು ವೇಳೆ ಅವರ ಜಾಬ್ ಹಾಗೂ ಬಿಜಿ ಲೈಫ್ ಸ್ಟೈಲ್ ನಿಂದ ಇದು ಸಾಧ್ಯವಾಗದಿದ್ದರೆ ಕನಿಷ್ಠ ಪಕ್ಷ 6 ಗಂಟೆಗಳಾದರೂ ನಿದ್ದೆ ಮಾಡಲೇಬೇಕು. ಇದು ನಿಮ್ಮ ಆರೋಗ್ಯ ದೃಷ್ಟಿಯಿಂದ ಬಹಳ ಒಳ್ಳೆಯದು. 3. ನಮ್ಮ ಭಾರತದಲ್ಲಿ ಪ್ರತಿಯೊಬ್ಬರು ಮುಖ್ಯವಾಗಿ ನಮ್ಮ ಹೆಣ್ಣು ಮಕ್ಕಳು ಇಷ್ಟಪಡುವ ಮತ್ತು ಅತಿ ಕಡಿಮೆ ಬೆಲೆಯಲ್ಲಿ ಸಿಗುವ ಫುಡ್ ಪಾನಿಪುರಿ. ಈ ಪಾನಿಪುರಿಗಿರುವ ಕ್ರೇಜ್ ಎಂತಹುದೆಂದು ನಮಗೆಲ್ಲರಿಗೂ ತಿಳಿದ ವಿಷಯವೇ. ಅಸಲಿಗೆ ಈ ಪಾನಿಪುರಿ ಎಂಬುದು ಎಲ್ಲಿಂದ ಬಂತು, ಹೇಗೆ ಬಂತು ಮತ್ತು ಹೇಗೆ ಇಷ್ಟು ಫೇಮಸ್ ಆಯಿತು ಎಂಬುದನ್ನು ಈಗ ನೋಡೋಣ. ಪಾನಿಪುರಿಯ ಹುಟ್ಟಿನ ಬಗ್ಗೆ ಎರಡು ಕಥೆಗಳು ಪ್ರಚಾರದಲ್ಲಿವೆ. ಅವೇನೆಂದರೆ, ಮೊದಲನೆಯದಾಗಿ ಒಂದು ಪುರಾಣದ ಪ್ರಕಾರ ಮಹಾಭಾರತದಲ್ಲಿ ದ್ರೌಪದಿಯು ಪಾನಿಪುರಿಯನ್ನು ಕಂಡುಹಿಡಿದಳೆಂದು ಹೇಳುತ್ತಾರೆ. ಅದು ಹೇಗೆಂದರೆ, ಜೂಜಾಟದಲ್ಲಿ ರಾಜ್ಯವನ್ನು ಕಳೆದುಕೊಂಡಂತಹ ಪಾಂಡವರು, ದ್ರೌಪದಿ ಮತ್ತು ಅವರ ತಾಯಿ ಕುಂತಿದೇವಿ ಇವರೆಲ್ಲರೂ ಅಜ್ಞಾತವಾಸ ಮಾಡುವ ಸಮಯದಲ್ಲಿ ಕುಂತಿದೇವಿಯು ದ್ರೌಪದಿಗೆ ಒಂದು ಸವಾಲನ್ನು ನೀಡುತ್ತಾಳೆ. ಅದೇನೆಂದರೆ, ಸ್ವಲ್ಪ ಹಿಟ್ಟು ಮತ್ತು ಸ್ವಲ್ಪ ಆಲೂಗಡ್ಡೆಯನ್ನು ಕೊಟ್ಟು ಇವುಗಳಿಂದ ಏನನ್ನಾದರೂ ಅಡುಗೆ ಮಾಡಿ ಅದರಿಂದ ಪಾಂಡವರ ಹಸಿವನ್ನು ನೀಗಿಸು ಎನ್ನುತ್ತಾಳೆ. ಆಗ ದ್ರೌಪದಿಯು ಮೊದಲಿಗೆ ಆ ಹಿಟ್ಟಿನಿಂದ ಚಿಕ್ಕ ಚಿಕ್ಕ ಪೂರಿಗಳನ್ನು ಮಾಡಿ ನಂತರ ಆಲೂಗಡ್ಡೆಯನ್ನು ಬೇಯಿಸಿ ಅದನ್ನು ಒಂದು ರೀತಿಯ ಪಲ್ಯದ ಹಾಗೆ ಮಾಡಿ ನಂತರ ಗ್ರೇವಿಗೋಸ್ಕರ ಸ್ವಲ್ಪ ಮಸಾಲೆಯ ನೀರನ್ನು ತಯಾರು ಮಾಡುತ್ತಾಳೆ. ಹೀಗೆ ಆ ಮೂರರ ಸಹಾಯದಿಂದ ಪಾಂಡವರ ಹಸಿವನ್ನು ನೀಗಿಸುತ್ತಾಳೆ ದ್ರೌಪದಿ. ಇದೇ ಪಾನಿಪುರಿಯ ಆವಿಷ್ಕರಣೆಗೆ ದಾರಿಯಾಯಿತೆಂದು ಹೇಳುತ್ತಾರೆ. ಹೀಗೆ ಬುದ್ಧಿವಂತಿಕೆಯಿಂದ ದ್ರೌಪದಿಯು ಮಾಡಿದಂತಹ ಅಡುಗೆಗೆ ಮೆಚ್ಚಿ ಕುಂತಿದೇವಿಯು ಅದಕ್ಕೆ ಅಮರತ್ವ ಸಾಧಿಸಿದಳೆಂದು ಹೇಳಲಾಗುತ್ತದೆ. ಎರಡನೇ ಕಥೆಯೆಂದರೆ ಪೂರ್ವಕಾಲದಲ್ಲಿ ಮಗಧ ಸಾಮ್ರಾಜ್ಯ, ಅಂದರೆ ಪ್ರಸ್ತುತ ಉತ್ತರ ಪ್ರದೇಶ. ಇಲ್ಲಿನ ಬೀದಿ ಬದಿಯ ಕುರುಕುಲು ತಿಂಡಿ ಅಂದರೆ ಪುಲ್ಕಾರಿ ತಿಂಡಿಯಿಂದ ಈ ಪಾನಿಪುರಿ ಹುಟ್ಟಿತು ಎಂದು ಹೇಳುತ್ತಾರೆ. ಪೂರ್ವಕಾಲದಲ್ಲಿ ಯಾರೋ ಒಬ್ಬರು ಚಿಕ್ಕ ಚಿಕ್ಕ ಪೂರಿಗಳನ್ನಾಗಿ ಮಾಡಿ ಅದರಲ್ಲಿ ಒಂದು ವಿಧವಾದ ವೆಜ್ ಚಾಪ್ಸ್ ಅನ್ನು ತುಂಬಿ ಸಾಯಂಕಾಲದ ಸಮಯದಲ್ಲಿ ಸ್ನ್ಯಾಕ್ಸ್ ರೀತಿ ಕೊಡುತ್ತಿದ್ದರಂತೆ. ಹಾಗೆ ಇದರ ರುಚಿ ಇಷ್ಟವಾದ್ದರಿಂದ ಇದೇ ಮುಂದುವರಿಯುತ್ತಾ ಪಾನಿಪುರಿಯಾಗಿದೆ ಎಂದು ಕೂಡ ಹೇಳುತ್ತಾರೆ. ಮತ್ತು ಈ ಪಾನಿಪುರಿಗೆ ಹಲವಾರು ಹೆಸರುಗಳಿವೆ. ಹರಿಯಾಣದಲ್ಲಿ ಇದನ್ನು ಪಾನಿಪಟಾಶ್ ಎನ್ನುತ್ತಾರೆ, ಮಧ್ಯಪ್ರದೇಶದಲ್ಲಿ ಪುಲ್ಕೆ ಎನ್ನುತ್ತಾರೆ ಹಾಗೂ ಉತ್ತರ ಪ್ರದೇಶದಲ್ಲಿ ಪಾನಿಕೆ ಬಟಾಶ್ ಎಂದು ಕರೆಯುತ್ತಾರೆ. ನಾವು ಮತ್ತು ಮಹಾರಾಷ್ಟ್ರದಲ್ಲಿ ಪಾನಿಪುರಿ ಎನ್ನುತ್ತೇವೆ. ಈ ಪಾನಿಪುರಿಯು ಆಯಾ ಪ್ರದೇಶಕ್ಕನುಸಾರವಾಗಿ ಅದರ ರುಚಿ ಬದಲಾಗುತ್ತಾ ಬರುತ್ತದೆ. ಹಳ್ಳಿ ಪ್ರದೇಶದಲ್ಲಿ ಒಂದು ರೀತಿ ಇದ್ದರೆ ಪಟ್ಟಣಗಳ ಕಡೆ ಇನ್ನೊಂದು ರೀತಿ ಇರಬಹುದು. 4. ಸ್ನೇಹಿತರೆ, ನಾವು ಎಷ್ಟೋ ವಿಧವಾದ ಮೀನುಗಳನ್ನು ನೋಡಿರುತ್ತೇವೆ. ಅಂದವಾಗಿರುವ ಮೀನುಗಳು, ದೊಡ್ಡವಾದ ಮೀನುಗಳು, ಭಯಂಕರವಾದ ಮೀನುಗಳು, ಉದ್ದವಾದ ಮೀನುಗಳು, ಹೀಗೆ ವಿಧ ವಿಧವಾದ ಮೀನುಗಳನ್ನು ನೋಡಿರುತ್ತೇವೆ. ಆದರೆ ನೀರಿಲ್ಲದೆಯೂ ವರ್ಷಗಟ್ಟಲೆ ಬದುಕುವ ಮೀನಿನ ಬಗ್ಗೆ ಕೇಳಿದ್ದೀರಾ? ಅದೇ ಲಂಗ್ ಫಿಶ್. ಈ ಮೀನುಗಳು ಹೆಚ್ಚಿಗೆ ಸೌತ್ ಆಫ್ರಿಕಾದಲ್ಲಿ ಕಾಣಿಸುತ್ತವೆ. ಈ ಮೀನಿನ ಆಯಸ್ಸು 20-25 ವರ್ಷಗಳು. ಈ ಮೀನಿನ ವಿಶೇಷತೆ ಎಂದರೆ, ಇವು ವಾಸಿಸುವಂತಹ ಕೆರೆಗಳು ಯಾವಾಗ ಬತ್ತಿ ಹೋಗುತ್ತವೋ ಅದೇ ಸಮಯದಲ್ಲಿ ಈ ಮೀನುಗಳು ಅಲ್ಲಿನ ಜೇಡಿಮಣ್ಣಿನೊಳಗೆ ಒಂದು ರಂಧ್ರವನ್ನು ಏರ್ಪಡಿಸಿಕೊಳ್ಳುತ್ತವೆ. ನಂತರ ಅದೇ ರಂಧ್ರದೊಳಗೆ ಹೋಗಿಬಿಡುತ್ತವೆ. ಅಲ್ಲಿ ಅದಕ್ಕೆ ಯಾವುದೇ ರೀತಿಯ ಆಹಾರವಿಲ್ಲದಿದ್ದರೂ ಕೂಡ ಅದು 4-5 ವರ್ಷಗಳು ಬದುಕಿರುತ್ತದೆ. ಈ ಸಮಯದಲ್ಲಿ ಆ ಮೀನು ಎಲ್ಲಿಯೂ ಕದಲದೆ ಕೇವಲ ಉಸಿರಾಡಲು ಮಾತ್ರ ಅದರ ಶಕ್ತಿಯನ್ನು ಬಳಸಿಕೊಳ್ಳುತ್ತಾ ಅದರ ಜೀವಿತಾವಧಿಯನ್ನು ವೃದ್ಧಿಸಿಕೊಳ್ಳುತ್ತಾ ಬರುತ್ತದೆ. ಮತ್ತೆ ಆ ಕೆರೆಯೊಳಗೆ ನೀರು ಬರುವವರೆಗೂ ಕೂಡ ಆ ಮೀನು ಆ ರಂಧ್ರದಲ್ಲಿಯೇ ಇರುತ್ತದೆ. ನಂತರ ನೀರಿನೊಳಗಡೆ ಬಂದು ತನ್ನ ಜೀವನವನ್ನು ಮುಂದುವರಿಸುತ್ತದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.